लॉक कर रहा था सर। ಬರ್ತೆ ಡೆಕೋರೇಷನ್ ಮಾಡ್ಲಿಕ್ಕೆ ನಾನು ತೆಗಿಲಿಕ್ಕೆ ಇವರು ಇನ್ನೆಂತ ಬರ್ತೆ ಮುಗೀತಲ್ವಾ ಮತ್ತೆಂತ ನಂದಿನ್ನು ಎಷ್ಟು ಟೈಮ್ ಉಂಟು ಉಂಟು ಮಳೆ ಬಂದ್ರೆ ನಂದು ಬರ್ತೆಯ ಮಳೆ ಮುಗಿಬೇಕು ನೋಡಿ ನೋಡಿ ಈ ಮಹಾನುಭಾವನಿಗೆ ಹೆಂಡ್ತಿದ್ದು ಬಟ್ಟೆ ಕೂಡ ಗೊತ್ತಿಲ್ಲ ಎಂತ ಮನುಷ್ಯ ಮಾರಿ ನೋಡಿ ಈ ಸಲದ್ದು ಇದು ನಾ ಮಾಡಿದ್ದು ಹೋಮ್ ಮೇಡ್ ಇಲ್ಲೆಲ್ಲ ಹಾಗೆ ಉಂಟು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವತ್ತು ನ್ಯೂ ಇಯರ್ ಸೊ ಹ್ಯಾಪಿ ನ್ಯೂ ಇಯರ್ Happy New Year, all the best in your future life. God bless you all. ಅದಕ್ಕೆ ನಂಗೆ ಯಾಕೆ ಹೊಡೆಯೋದು ನಿನ್ಗೆ ಕೂಡ ನಿಂಗೆ ಕೂಡ ಗಾಡ್ ಬ್ಲೆಸ್ ಯು ಆಲ್ ಅಂತ ಬಟ್ಟೆ ಒಣಗಿಸ್ಲಿಕ್ಕೆ ಅಂತ ಹೇಳಿ ಮಾಡಿ ಮನೆಯಲ್ಲಿ ಮಾಡ್ತಾರೆ ಏನ್ ಮತ್ತೆ ಎಲ್ಲಿ ಮಾಡಿದ್ ಇಷ್ಟು ದಿನ ನೀವು ಎಲ್ಲಿ ಮಾಡ್ತಿದ್ದೆ ಇವಳಿಗೆ ಎಂತ ಸಹ ಮಾಡುದು ಬೇಡ ಬರೀ ಹೇಳಿ ಬರೇ ಕುತ್ಕೊಂಡು ತಿನ್ನುದು ಹೀಗೆ ನೀವ್ ಹೇಗೆ ತಿನ್ನುದು ನಾನು ಕೂಡ ಹೀಗೆ ತಿನ್ ಮತ್ತೆ ಹೇಳು ಹೇಳಿ ಊಟ ಮತ್ತೆ ಸ್ಟಾರ್ಟ್ ನಾನಿಲ್ಲಿ ಕುತ್ಕೊಂಡಿದ್ದೇನೆ ನನ್ನ ಬಟ್ಟೆಗಳೆಲ್ಲ ನೋಡಿ ಒಳ್ಳೆ ಒಣಗ್ತಾ ಉಂಟು ಬಿಸಿಲಿಗೆ ಹಾಗೆ ಈಗ ಬಟ್ಟೆ ಎಲ್ಲ ಒಣಗ್ಲಿಕ್ಕೆ ಹಾಕಿ ಬಂದು ಈಗ ದೋಸೆ ಮಾಡ್ತಿದ್ದೇನೆ ಇದು ಮೆಂತೆ ದೋಸೆ ಉದ್ದಿನ ಬೇಳೆ ಎಲ್ಲ ಹಾಕದೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರ್ತದೆ ಇದರಲ್ಲಿ ನಾನು ಇವತ್ತೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ ಹಾಗಾಗಿ ನಿಮ್ಮ ಜೊತೆ ಅದರ ರೆಸಿಪಿ ಶೇರ್ ಮಾಡಲಿಲ್ಲ ಸೊ ಅದು ಸಕ್ಸಸ್ ಕೂಡ ಆಗಿದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಟೈಮ್ ಖಂಡಿತ ಶೇರ್ ಮಾಡ್ತೇನೆ ಇವತ್ತು ನಮಗೆ ಬಸಳೆದು ಕೈ ಫ್ರೆಶ್ ಫ್ರೆಶ್ ಬಸಳೆ ಇದು ಎಲ್ಲಿಂದ ಅಂದರೆ ನಮ್ಮದೇ ತೋಟದಿಂದ ನಮ್ದೊಂದು ಸಣ್ಣ ಕಿಚನ್ ಗಾರ್ಡನ್ ಉಂಟು ಸೊ ಅದ್ರಿಂದ ಇವತ್ತು ನಮ್ಗೆ ಬಸಳೆ ಸಾರ್ ಮತ್ತೆ ಬೀನ್ಸ್ ಪಲ್ಯ ಬೀನ್ಸ್ ಕೂಡ ನಮ್ಮದೇ ಕಿಚನ್ ಗಾರ್ಡನ್ ಇಂದ ತಕೊಂಡ್ ಬಂದದ್ದು ನೋಡಿ ಫ್ರೆಶ್ ಫ್ರೆಶ್ ಬೀನ್ಸ್ ಹಾಗೇನೆ ಫ್ರೆಶ್ ಫ್ರೆಶ್ ಬಸಳೆ ಸೊ ನೀವೀಗ ಎಣಿಸ್ತಿರ್ಬೋದು ಫ್ಲಾಟ್ ಅಲ್ಲಿ ಇದ್ದುಕೊಂಡು ಹೇಗೆ ಕಿಚನ್ ಗಾರ್ಡನ್ ಅಂತ ಹೇಳಿ ನಮ್ದೊಂದು ಸಣ್ಣ ಕಿಚನ್ ಗಾರ್ಡನ್ ಉಂಟು ಸೊ ಅದನ್ನು ಕೂಡ ನಿಮ್ಗೆ ತೋರಿಸ್ತೇನೆ ನಾನೀಗ ಮೊದಲು ಇದ್ರದ್ದು ಸಾರ್ ಮಾಡ್ತೇನೆ ಅಷ್ಟರಲ್ಲಿ ನೀವು ಹೋಗಿ ನಮ್ಮ ಕಿಚನ್ ಗಾರ್ಡನ್ ನೋಡ್ಕೊಂಡ್ ಬನ್ನಿ ಮತ್ತೆ ಹೇಗುಂಟು ಅಂತ ಹೇಳಿ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಸೊ ಮೊದಲಿಗೆ ನಾನು ಕಿಚನ್ ಗಾರ್ಡನ್ ಮಾಡಿದ್ದೆಲ್ಲಿ ಅಂತ ಹೇಳ್ತೇನೆ ಇದು ನಮ್ಮ ಫ್ಲಾಟ್ ಹತ್ರ ಕೆಳಗೆ ಸ್ವಲ್ಪ ಜಾಗ ಉಂಟು ಸೊ ಅಲ್ಲಿ ನಾನು ಮಾಡಿದ್ದೇನೆ ಖಾಲಿ ಜಾಗ ಇತ್ತು ಸೊ ಅಲ್ಲಿ ಹಾಗೆ ಇತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಗಿಡ ನೆಡುವ ಅಂತ ಹೇಳಿ ನೆಟ್ಟಿದ್ದೇನೆ ಮೊದಲಿಗೆ ನಾನು ಒಂದು 5 ಬಾಳೆಹಣ್ಣಿದ್ದು ಗಿಡ ನೆಟ್ಟಿದ್ದೇನೆ ಹಾಗೆ
ಇದು ಬೆಂಡೆ ಗಿಡ, ಬೆಂಡೆ ನೋಡಿ ಆಗಿದೆ ಆಗಿದೆ ಅಂದರೆ ಆಗಿ 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 ಈಗ ಅದು ಗಿಡ ವೀಕ್ ಆಗಿದೆ. ಸುಮಾರು ಸಲ ನಾನು ಪಲ್ಯ ಸಾರೆಲ್ಲ ತೆಗೆದು ಮಾಡಿದ್ದೇನೆ. ಸೊ ಈಗ ಸ್ವಲ್ಪ ಗಿಡ ವೀಕ್ ಆಗಿದೆ, ಇನ್ನು ಅದನ್ನು ತೆಗೆದು ಬೇರೆ ಹಾಕಬೇಕು. ಹಾಗೆ ಅದರ ಕೆಳಗಿಂದ ಲೈನಲ್ಲಿ ಮೂಲಂಗಿ ಗಿಡ ನೆಟ್ಟಿದ್ದೇನೆ. ಬೀಜ ಹಾಕಿದ್ದೆ ನೋಡಿ, ಎಷ್ಟು ಒಳ್ಳೆ ಬಂದಿದೆ ಅಂಥೇಳಿ. ಸೊ ಮೂಲಂಗಿ ಕೂಡ, ಮೂಲಂಗಿ ಇಷ್ಟ ತನಕ ತೆಗಿಲಿಲ್ಲ, ಅದು ತೆಗೆಯುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಇಲ್ಲಿ ಬಸಳೆ, ನಮ್ಮ ಫೇವ್ರೆಟ್ ಬಸಳೆ, ಇದರಿಂದನೇ ನಾನು ಇವತ್ತು ಸಾರಿಗೆ ಬಸಳೆ ತೆಗೆದದ್ದು. ಸೊ ನೋಡಿ, ಮಂಟಪಕ್ಕೆ ಹೋಗಿದೆ, ಅದರ ದೊಂಪ ಅಂತ ಹೇಳಿ ಹೇಳ್ತೇವೆ ನಾವು. ಸೊ ನೋಡಿ, ಅದು ಸರಿ ಆಗಲಿಲ್ಲ ಅದರ ಮಂಟಪ, ನೀವು ನೆಗಾಡಬೇಡಿ, ನಂಗೆ ಗೊತ್ತಿಲ್ಲ ಅದು ಮಾಡಲಿಕ್ಕೆ. ಹಾಗಾಗಿ ಹಾಗೆ ಇದು ತೊಂಡೆಕಾಯಿ ಬಳ್ಳಿ, ಅದರಲ್ಲಿ ಇನ್ನೂ ಕೂಡ ಆಗಲಿಲ್ಲ, ಸಣ್ಣ ಗಿಡ ಅದು. ಸೊ ಬಸಳೆ ಹತ್ತಿರ ಕೆಳಗಿಂದ ಪಾಲಕ್ ಹಾಕಿದ್ದೇನೆ. ಹಾಗೆ ಇಲ್ಲಿ ಬೀನ್ಸ್ ಇದ್ದು ಬೀಜ ಹಾಕಿದ್ದೇನೆ ಲೈನಿಗೆ. ಬೀನ್ಸ್ ಅಂತೂ ಸುಮಾರು ಸಲ ತೆಗೆದೆ, ಅಂದರೆ ಒಂದು ಮೂರ್ನಾಲ್ಕು ದಿನಕ್ಕೊಮ್ಮೆ ತೆಗಿಲಿಕ್ಕೆ ಸಿಗ್ತದೆ ನೋಡಿ ಬೀನ್ಸ್. ನೋಡಿ, ಸಣ್ಣ ಸಣ್ಣ ಗಿಡ ಉಂಟು, ಆದರೆ ಬೀನ್ಸ್ ತುಂಬ ಆಗ್ತದೆ ಇದರಲ್ಲಿ, ನೋಡ್ತಿರ್ಬೋದು. ನೋಡಿ ನೀವು, ತುಂಬ ಉದ್ದ ಬೀನ್ಸ್ ಅಲ್ಲ ಇದು, ಮೀಡಿಯಮ್ ಸೈಜಲ್ಲಿ ಆಗ್ತದೆ. ಹಾಗೆ ಸುಮಾರು ಆಗಿದೆ ಈಗ, ಇವತ್ತು ನಾನು ತೆಗೆದಿದ್ದೇನೆ, ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಮತ್ತೆ ತೆಗಿಲಿಕ್ಕೆ ಸಿಗ್ತದೆ ಬೀನ್ಸ್. ಪುಲಾವ್, ಬೀನ್ಸ್ ಪಲ್ಯ ಎಲ್ಲ ಮಾಡುವಾಗ ತುಂಬ ಟೇಸ್ಟಿ ಆಗಿರ್ತದೆ. ಹಾಗೆ ಇದು ಬದನೆ ಗಿಡ, ಬದನೆ ಗಿಡ ಮಾತ್ರ ಒಂದೇ ಇರೋದು, ಒಂದು ಎರಡು ಸಲ ಸಿಕ್ಕಿದೆ ಬದನೆ, ಎರಡು ಸಲ ಪಲ್ಯ ಮಾಡಿದ್ದೇನೆ. ಈಗ ಮತ್ತೆ ಹೂ ಆಗಿದೆ, ಇನ್ನು ಆಗಬೇಕಷ್ಟೆ. ಸೊ ಮತ್ತೆ ಈ ಸೈಡಿಂದ ಈ ಸಣ್ಣ ಸಣ್ಣ ಹೂವಿದ್ದು ಗಿಡ ಉಂಟು. ಹಾಗೆ ಒಂದು ನುಗ್ಗೆಕಾಯಿ ಗಿಡ, ಸಣ್ಣ ನುಗ್ಗೆಕಾಯಿ ಗಿಡ ನೆಟ್ಟದ್ದು ನಾನು, ತುಂಬ ದೊಡ್ಡದಾಗಿದೆ. ಅದನ್ನು ತುಂಬ ಉದ್ದ ಹೋಗಿ ಲೈಟಿದ್ದು ವೈರಿಗೆಲ್ಲ ತಾಗ್ಬೋದು ಅಂಥೇಳಿ ನಾನು ಅದನ್ನು ಕಟ್ ಮಾಡಿದ್ದೇನೆ. ಸೊ ಇಲ್ಲಿ ಈ ಸೈಡಲ್ಲಿ ಕೆಂಪು ಹರಿವೆ ಸೊಪ್ಪಿದ್ದು ಬೀಜ ಹಾಕಿದ್ದೆ, ಈಗ ಬಂದಿದೆ ನೋಡಿ ಕೆಂಪು ಹರಿವೆ ಸೊಪ್ಪು. ಇದು ಕೂಡ ನಮ್ಮ ಫೇವ್ರೇಟ್, ಪಲ್ಯ ತುಂಬ ಒಳ್ಳೆಯದಾಗ್ತದಲ್ವಾ. ಸೊ ಅದು ಹಾಕಿದ್ದೇನೆ. ಅದರ ಮಧ್ಯದಲ್ಲಿ ಒಂದು ಟೊಮ್ಯಾಟೊ ಗಿಡ ಕೂಡ ಆಗಿದೆ. ಹಾಗೆ ಈ ಸೈಡಲ್ಲಿ ಕೂಡ ಒಂದೆರಡು ಬಾಳೆ ಗಿಡ ಉಂಟು. ಇದು ಸಣ್ಣ ಸಣ್ಣ ಹೂವಿದ್ದು, ನಮಗೆ ಕೆಲವೊಮ್ಮೆ ಪಾಟಲ್ಲಿ ಹಾಕಿದ್ದ ಗಿಡದಲ್ಲಿ ದಾಸವಾಳ ಸಿಗದಿದ್ದರೆ ಇಲ್ಲಿಂದ ತಗೊಂಡು ಹೋಗ್ತೇನೆ ನಾನು. ಹಾಗೆ ಇಲ್ಲಿ ಟೊಮ್ಯಾಟೊ ಗಿಡ, ಟೊಮ್ಯಾಟೊ ಗಿಡ ಅಂತೂ ಸುಮಾರಾಗಿದೆ. ಇದು ನಾನು ಮನೆಯಲ್ಲಿ ಯೂಸ್ ಮಾಡುವ ಟೊಮ್ಯಾಟೊದ್ದು ಬೀಜ ಹಾಕಿ ಮಾಡಿದ್ದು. ಸೊ ಅದು ಆಗ್ತಾ ಉಂಟು. ಅದರ ಸೈಡಲ್ಲಿ ಒಂದು ಸಣ್ಣ ಹೂವಿನ ಗಿಡ ಉಂಟು, ಇದು ಮಲ್ಲಿಗೆ ಟೈಪ್, ಮುತ್ತು ಮಲ್ಲಿಗೆ ಅಂಥೇಳಿ ಕರಿತೇವೆ ನಾವು. ಸೊ ಅದರ ಗಿಡ ಉಂಟು, ಅದು ಇನ್ನು ಕೂಡ ಸಣ್ಣ ಗಿಡ. ಹಾಗೆ ಅಲ್ಲಿ ಒಂದು ಪೈನಾಪಲ್ ಗಿಡ ನೆಟ್ಟಿದ್ದೇನೆ. ಮತ್ತೆ ಏನಿಲ್ಲ, ಮತ್ತೆ ಒಂದೆರಡು ದಾಸವಾಳದ್ದು ಗಿಡ ಕೂಡ ನೆಟ್ಟಿದ್ದೇನೆ. ಹಾಗೆ ತುಳಸಿ ಗಿಡ ನೀವು ನೋಡ್ತಿರ್ಬೋದು, ಎಷ್ಟು ದೊಡ್ಡದಾಗಿ ಎಂತ ಅಗಾಲ ಬಂದಿದೆ. ಇದನ್ನು ನೋಡುವಾಗ ಖುಷಿ ಆಗ್ತದೆ ನಮಗೆ, ತುಂಬ ಒಳ್ಳೆ ಬಂದಿದೆ, ಗ್ರೀನ್ 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 ಆಗಿ. ಅದರ ಹೂವೆಲ್ಲ ತೆಗಿತಾ ಇರಬೇಕು, ಆಗ ತುಂಬ ಒಳ್ಳೆ ಅದಕ್ಕೆ ಎಂತ ಗೆಲ್ಲೆಲ್ಲ ಒಳ್ಳೆ ಬರ್ತದೆ. ಸೊ ಇಲ್ಲಿ ಪಪ್ಪಾಯಿ ಗಿಡ ಕೂಡ ಒಂದು ನಾಲ್ಕೈದು ನೆಟ್ಟಿದ್ದೇನೆ. ಈ ಸಣ್ಣ ಪಪ್ಪಾಯಿ ಗಿಡದಲ್ಲಿ ಒಂದು ಸಣ್ಣ ಪಪ್ಪಾಯಿ ಕೂಡ ಆಗಿದೆ. ಇದು ಉಳಿದ್ರೆ ಸಾಕು, ಬೀಳದಿದ್ದರೆ ಸಾಕು, ದಿನ ನೋಡ್ತಾ ಇರ್ತೇನೆ. ಸೊ ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ಗಿಡ, ಅದರಲ್ಲಿ ಕೂಡ ಸಣ್ಣ ಸಣ್ಣದು ಪಪ್ಪಾಯಿ ಆಗ್ತಾ ಉಂಟು. ಉಳಿತದ ಇಲ್ವ ಗೊತ್ತಿಲ್ಲ, ನೋಡುವ. ನಾಟಕ ನೋಡ್ಕೊಂಡು ಬಂದ್ರ ನಮ್ಮ ಗಾರ್ಡನ್ ಹೇಗುಂಟು, ಒಳ್ಳೆದುಂಟಾ? ಒಳ್ಳೆ ಉಂಟು, ಯಾಕಂದ್ರೆ ಅದು ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಎಲ್ಲರಿಗೆ ಹೇಗೆ ಅಂತ. ಗ್ರೀನರಿ
ಇಷ್ಟು ಒಳ್ಳೆ ಗ್ರೀನರಿ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಮತ್ತೆ ಇದು ಆರ್ಗ್ಯಾನಿಕ್ ಅಂತ ನಾವು ಮಾಡಿದ್ವಿ, ಎಂತ ಕೆಮಿಕಲ್ ಫರ್ಟಿಲೈಸರ್ ಇಲ್ಲ. ಇದೆ ದನದ್ದು ಸೆಗಣಿ, ಸೆಗಣಿಯ ಶೇಣ, ಶೇಣ ಹಾಕೊಂಡು ನಾ ತಿನ್ನೋದು ಒಳ್ಳೆ ಅದೇ ಹೆಲ್ತಿಗೆ. ಯಾಕಂದ್ರೆ ಫರ್ಟಿಲೈಸರ್ ಎಂತ ಸಹ ಇಲ್ಲ. ಬೆಂಡೆ, ಬೀನ್ಸ್, ಮತ್ತೆಂತ ಮೂಲಂಗಿ, ಮೂಲಂಗಿ, ಬಸಳೆ, ಅದೆಲ್ಲ ಆಗ್ತದೆ. ದೇವರು ಎಲ್ಲ ಕೊಡ್ತಾರೆ ನಮಗೆ, ಕಷ್ಟ ತಗೊಳ್ಬೇಕು. ದೇವರು ಮತ್ತೆ ನಿಮ್ಗೆ ಫಳ ಕೊಡ್ತಾರೆ. ಹಲೋ, ಈಗ ಗೊಬ್ಬರ ಇಲ್ಲ, ಹೋಗಿ ತರುವ ಅಂತ ಹೇಳಿದ್ರೆ ಇವತ್ತು ಸಂಜೆ ಯಾರಿಗೆ ಹತ್ರ ಫೋನ್ ಮಾಡ್ಕೊಂಡು ಅವಳಿಗೆ ಹೇಳಿದೆ. ಓಕೆ, ಮತ್ತೆ ನಿಮ್ದು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಹೇಗಾಯ್ತು? ಹೌದು, ನಿಮ್ದು ಹೇಗಾಯ್ತು? ನಾನು ಸೆಲೆಬ್ರೇಷನ್ ಮಾಡ್ಲಿಲ್ಲ, ಯಾಕಂದ್ರೆ ನಮ್ದು ಯಾವಾಗ್ಲೂ ಚಾಲು ಇರ್ತಾರಲ್ಲ ಸೆಲೆಬ್ರೇಷನ್, 31st ಗೆ ಸ್ಪೆಷಲ್ ಮಾಡುದಂತ. ನಿಮ್ಗೆ ಏನಾದ್ರು ಗಿಫ್ಟ್ ಸಿಕ್ಕಿತ ಹೇಳಿ ಆಯ್ತಾ? ನಂಗೆ ಇನ್ನು ಕೂಡ ಎಂತ ಒಂದು ಗಿಫ್ಟ್ ಕೂಡ ಸಿಗ್ಲಿಲ್ಲ. ಗಿಫ್ಟ್ ಅವಳಿಗೆ ನಾನು ಕೊಟ್ಟಿದ್ದೆ, ಒಂದ್ ಚಾಕ್ಲೇಟ್ ಉಂಟು. ನಿಂದೆ ಕೊಟ್ಟದ್ದು ಇವತ್ತ? ಅದೇ ನೀನು ಮುಂಚೆ ನ್ಯೂ ಇಯರಿಗೆ ಗಿಫ್ಟ್ ಮೊದ್ಲೇ ಕೊಡ್ತಾರ? ನಿಂಗೆ ಗಿಫ್ಟ್ ಉಂಟಾ? ಎಂತ ಉಂಟು? ಅದೇ ಸರ್ಪ್ರೈಸ್ ಇರ್ಬೇಕಲ್ಲದ. ಆಯ್ತು, ನೋಡುವ. ನೀವು ಸಹ ಇದ್ದೀರಿ, ಎಂತ ಸರ್ಪ್ರೈಸ್ ಕೊಡ್ತಾರೆ ನೋಡುವ. ಹೌದು, ಗಿಫ್ಟ್ ಯಾವಾಗ್ಲೂ ಸರ್ಪ್ರೈಸ್ ಇರ್ಬೇಕಲ್ಲ. ಹೌದು, ನಿಮ್ಗೆ ಎಲ್ಲರಿಗೆ ಹೇಳ್ಕೊಂಡು ನ್ಯೂ ಇಯರ್ ಮುಗಿಯುವ ಮೊದ್ಲು ಕೊಟ್ರೆ ಆಯ್ತು. ನೀವು ಇಯರ್ ಅಲ್ಲ, ನೀವು ಡೇ. ಇವತ್ತೇ ಕೊಡ್ಬೇಕಂತ ಇಲ್ಲ. ಮತ್ತೆಂತ ಬೇರೆ ದಿನ ಯಾರಾದ್ರೂ ಕೊಡ್ತಾರ ಗಿಫ್ಟ್? ನಂಗೆ ಟೈಮ್ ಸಿಗ್ಬೇಕು ಅದೆಲ್ಲ. ಇವತ್ತು ರಜೆ ಆದ್ರೂ ಟೈಮ್ ಇಲ್ಲ. ರಜೆ ಅಂತ ಫೋನ್ ಬಂದ್ರೆ ನಂಗೆ ಹೋಗ್ಬೇಕಾಗ್ತದೆ. ಹೋಗುವ ಮೊದ್ಲು ಕೊಡಿ, ನಂಗೊಂದು ಬೇಕು ವಸ್ತು. ನಾನು ಅದನ್ನು ಕೇಳ್ಬೇಕಂತ ಇದ್ದೇನೆ. ನೋಡುವ, ಇವತ್ತು ಸಂಜೆ ಹೊರಗೆ ಹೋದ್ರೆ ಟೊಪ್ಪಿ ಆಗುದಲ್ಲ ನಂಗೆ. ಇವತ್ತು ಸಂಜೆ ಹೋಗಿದ್ರೆ ಸರಿ, ಟೊಪ್ಪಿ ಹಾಕುದವಳು. ಟೊಪ್ಪಿ ಹಾಕ್ಲಿಕ್ಕೆ ಏನು ಕಡಿಮೆ ಇಲ್ಲ. ನಾನೇನು ದೊಡ್ಡ ದೊಡ್ಡ ವಸ್ತು ಏನಲ್ಲ, ಒಂದು 50 ರೂಪಾಯಿ ಒಳಗೆದ್ದೆ. ಹೌದಾ? ಹಾಗಾದ್ರೆ ಹೇಳಿ ನೀನು. ಹಾಗಾದ್ರೆ ಕೊಡುವ ನಿಂಗೆ. ನೋಡಿ ನೋಡಿ, ಕಂಜೂಸ್ ನೋಡಿ. ಕಂಜೂಸ್ ಅಂತ ಇಲ್ಲ, ಎಷ್ಟು ದೊಡ್ಡ ಕಂಜೂಸ್. ಮತ್ತೆ ಮತ್ತೆಂತ, ಮತ್ತೇನಿಲ್ಲ. ಆಯ್ತು, ನೀವೆಲ್ಲ ಊಟ ಮಾಡಿ, ನಾವು ಹಸಿವಾಗ್ತದೆ. ಹಸಿವಾಗುದಿಲ್ಲ, ಟೈಮ್ ಆಗಿ ಟೈಮ್ ಒಳಗೆ ಮಾಡ್ಬೇಕಾಗ್ತದೆ. ಅದು ಟೈಮ್ ಅಲ್ಲಿ ಅದೆಲ್ಲ ಆಗ್ಬೇಕು. ಹೌದು, ಬನ್ನಿ ಊಟ ಮಾಡುವ. ಹೌದು, ಬಸಳೆ ಸಾರ್ ಮತ್ತೆ ಫ್ರೈ. ಫ್ರೈ ಇಲ್ಲ, ಬೀನ್ಸ್ ಪಲ್ಯ. ಫ್ರೈ ಪಲ್ಯ, ಪಾಪಡ್. ಹ್ಮ್, ಪಾಪಡ್ ವಾಲೆ ಪಂಗಾನಲೇ. ನಿನ್ ಮೇಕಪ್ ಮಾಡ್ಲಿಲ್ಲ ಆದ್ರೆ ಹೇಗೆ ನೋಡ್ಕೊಂಡು ನಿನ್ನ ಮುಖ. ಹೇಗುಂಟು ಬಸಳೆ? ಫಸ್ಟ್ ಕ್ಲಾಸ್. ನನ್ಗೆ ಬಾಯ್ಲ್ಡ್ ರೈಸ್, ಅವರಿಗೆ ವೈಟ್ ರೈಸ್, ಮತ್ತೆ ಇದು ಬಸಳೆ ಸಾರು. ಮಸಾಲೆ ಸಾರಿದ್ದು ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೇನೆ, ಸೊ ನಿಮಗೆ ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು. ನೋಡಿ, ಮುಖ ದೊಡ್ಡ ಮಾಡ್ಕೊಂಡು ಈಗ ಆಡ್ಲಿಕ್ಕೆ ಹೋಗ್ಬೇಕು, ಅದಕ್ಕೆ ಬೇಗ ಹೋಗಿ ಬರ್ಬೇಕಲ್ವಾ? ಅದಕ್ಕೆ ಈಗ ಬೇಗ 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 ಅಂತ ಹೇಳ್ತಿದ್ದಾರೆ. ನಾನು ಆದಷ್ಟು ಲೇಟ್ ಮಾಡ್ತೇನೆ. ಈಗ ನಂಗೆ ನ್ಯೂ ಇಯರ್ ಗಿಫ್ಟ್ ಕೂಡ ತಗೊಳ್ಳಿಕ್ಕುಂಟು. ಅಪ್ಪ ಕೊಡ್ತಾರೆ, ನೀವೇ ಕೊಡೋದಿಲ್ಲ.
ಇಲ್ಲಿಗೆ ಬಂದಿದ್ದೇವೆ ನಾವು ಶಾಂತಾದುರ್ಗ ಶಾಂತಾದುರ್ಗ ಟೆಂಪಲ್ಲಿಗೆ ಬಂದಿದ್ದೇವೆ. ಹೊಸ ವರ್ಷ ಸ್ಟಾರ್ಟ್ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಈ ಇಯರ್ ಒಳ್ಳೆಯದಿರಲಿ ಅಂಥೇಳಿ ಪ್ರೇ ಮಾಡಿ ಬಂದೆವು. ಅಲ್ಲ, ಲೆಟ್ಸ್ ನಾಟ್ ಲೂಸ್ ಹೋಪ್. ಈ ವರ್ಷ ಒಳ್ಳೆಯದಿರಬಹುದು ಅನ್ನೋ ಭರವಸೆಯಿಂದ ಈ ವರ್ಷ ಅಂದರೆ ಹೊಸ ವರ್ಷವನ್ನು ಸ್ಟಾರ್ಟ್ ಮಾಡುವ. ಸ್ವಲ್ಪ ಆಚೆ ಹೋಗಿ ಬರುವ, ಗಿಡ ಎಲ್ಲ ಉಂಟು ಚೆಂದ. ಹಾಂ ಹೌದು. ಸೊ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ನಾವೀಗ ಟೆಂಪಲಿಂದ ಹೊರಟೆವು, ಮತ್ತು ಈಗ ನೋಡುವ ಎಲ್ಲಿ ಹೋಗ್ತೇವೆ ಅಂಥೇಳಿ. ಸೊ ಟೆಂಪಲ್ ಹಿಂದೆಯೇ ಗಿಡ ಎಲ್ಲ ಇತ್ತು, ಅದನ್ನು ನೋಡ್ಕೊಂಡು ಬರುವ ಅಂಥೇಳಿ ಬಂದೆವು. ಇಲ್ಲಿ ನೋಡಿ, ಮಾವಿನ ಕಾಯಿದ್ದು ಹೂ ಬಿಟ್ಟಿದೆ. ಹಾಗೆ ಇಲ್ಲಿ ಕಲ್ಲರ್ ಕಲ್ಲರ್ ಕೋಲಿಯಾಸ್ ಕೂಡ ಉಂಟು, ಕೆಲವು ಕಲ್ಲರ್ ವೆರೈಟಿ ಇದೆ. ತುಂಬ ಒಳ್ಳೆ ಗಿಡ ಎಲ್ಲ ನೆಟ್ಟಿದ್ದಾರೆ, ನೋಡಲಿಕ್ಕೆ ಖುಷಿ ಆಗ್ತದೆ. ಸರೌಂಡಿಂಗಲ್ಲಿ ಫುಲ್ ಗಿಡ ನೆಟ್ಟಿದ್ದಾರೆ. ಇದರಲ್ಲಿ ನೋಡಿ, ಮೂರು ಕಲ್ಲರ್ ಗಿಡ ಉಂಟು. ಹಾಗೆ ಇದು ನಾವು ರತ್ನಗಂಧಿ ಅಂಥೇಳಿ ಹೇಳ್ತೇವೆ ಆ ಗಿಡ. ಸುತ್ತ ಗಿಡ ಇತ್ತು, ಹಾಗೆ ಎದುರಿಂದ ದ್ವಾರದ್ದು ಕೆಲಸ ಕೂಡ ಆಗ್ತಾ ಉಂಟು. ಸೊ ಹೊರಡುವ ಅಲ್ವಾ. ಹಾಗೆ ಕ್ರಿಸ್ಮಸ್ ಆದ್ದರಿಂದ ಎಲ್ಲ ಕಡೆ ಕೂಡ ಲೈಟಿಂಗ್ಸ್ ಕಾಣ್ತಾ ಉಂಟು. ಎಲ್ಲಿ ನೋಡಿದರೂ ಕೂಡ ಕಲರ್ಫುಲ್ ಲೈಟಿಂಗ್ಸ್, ಖುಷಿ ಆಗ್ತದಲ್ವ ನೋಡಲಿಕ್ಕೆ ಲೈಟ್ಸ್ ಎಲ್ಲ. ಹಾಗೆ ಇಲ್ಲಿ ಆನ್ ದ ವೇ ಒಂದು ಕ್ರೀಪ್ ಕೂಡ ಇತ್ತು, ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು ನೋಡಲಿಕ್ಕೆ. ಸಣ್ಣ ಸಣ್ಣ ಕೆಲಸ ಎಲ್ಲ ಎಷ್ಟು ಒಳ್ಳೆ ಮಾಡಿದ್ದಾರೆ ಅಂದರೆ ಇದಕ್ಕೆ ಟೈಮ್ ಎಷ್ಟಾಗಿರ್ಬೋದು. ಸೊ ನೋಡಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡುವ ಅಂಥೇಳಿ ನಿಂತಿದ್ದೇನೆ. ಲಾಸ್ಟ್ ಇಯರ್ ನಾನು ತುಂಬ ದೊಡ್ಡ ದೊಡ್ಡ ಕ್ರಿಬ್ ಎಲ್ಲ ಶೇರ್ ಮಾಡಿದ್ದೆ, ಬಟ್ ಈ ಸಲ ಹೋಗಲಿಲ್ಲ. ಇದು ನೋಡಿ, ಬೆಂಕಿ ಹಾಕಿದಾಗೆ ಒಳಗಿಂದ ಬಲ್ಬ್ ಬಿಟ್ಟು ಸ್ವಲ್ಪ ಕೂಡ ಗೊತ್ತೇ ಆಗೋದಿಲ್ಲ. ಹಾಗೆ ಸೀಡ್ಸ್ ಎಲ್ಲ ಹಾಕಿ ನೋಡಿ, ಗಿಡ ಎಲ್ಲ ತುಂಬ ಒಳ್ಳೆಯದಿತ್ತು. ಹಾಗೆ ಈ ಬ್ರಿಡ್ಜ್ ಟೈಪ್ ಎಲ್ಲ ಮಾಡಿದ್ರು ನೋಡಿ, ಎಷ್ಟು ಒಳ್ಳೆಯದಾಗಿದೆ. ಅದರಲ್ಲಿ ರಿಯಲ್ ಫಿಶ್ ಕೂಡ ಹಾಕಿದ್ದಾರೆ, ಕಾಣ್ತಾ ಉಂಟ? ಆಚೆ ಈಚೆ ಆಚೆ ಈಚೆ ಹೋಗ್ತಾ ಉಂಟು ಮೀನುಗಳೆಲ್ಲ. ನೋಡಿ ಖುಷಿ ಆಯಿತು, ಹಾಗೆ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡುವ ಅಂಥೇಳಿ ಇಲ್ಲಿ ನಿಂತ್ಕೊಂಡಿದ್ದೇನೆ. ನಿಮಗೆ ಇಷ್ಟ ಆಯಿತಾ ಈ ಕ್ರಿಬ್ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಮೀನು ನೋಡಿ ಎಷ್ಟು ಉಂಟಂಥೇಳಿ. ಸೊ ನೋಡಿ ನೀವು ಕೂಡ, ಹಾಗೆ ಅಲ್ಲಿ ನೀರೆಲ್ಲ ಹರಿಯುವುದು, ತುಂಬ ಸೌಂಡ್ ಎಲ್ಲ ಒಳ್ಳೆಯದಿತ್ತು ಕೇಳಲಿಕ್ಕೆ. ಆದರೆ ಈಗ ನೀವು ನನ್ನ ಸೌಂಡ್ ಕೇಳ್ತಿದ್ದೀರಿ. ನನಗಂತೂ ತುಂಬ 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 ಇಷ್ಟ ಆಯಿತು. ಹಾಗೆ ಇಲ್ಲಿ ಒಂದು ಮೆಸೇಜ್ ಕೂಡ ಬರೆದಿದ್ದಾರೆ, ಸೇವ್ ಬರ್ಡ್ಸ್, ಡೋಂಟ್ ಕಿಲ್ ದೆಮ್, ದೇ ಟೂ ಹ್ಯಾವ್ ಫ್ಯಾಮಿಲಿ. ಸರಿ ಅಲ್ವಾ, ಅವರಿಗೂ ಕೂಡ ಫ್ಯಾಮಿಲಿ ಇರ್ತದೆ. ಮತ್ತು ಇಲ್ಲಿ ಒಂದು ಫೋಟೋ ಗ್ಯಾಲರಿ ಟೈಪ್, ಅಂದರೆ ಕೂತ್ಕೊಂಡು ಫೋಟೋ ಎಲ್ಲ ನಾವು ತೆಗಿಬೋದು, ಅದು ಕೂಡ ಒಳ್ಳೆಯದಿತ್ತು. ಯಾ ಬ್ಯಾಕ್ ಟು ಹೋಮ್. ಇಲ್ಲಿ ಇವ್ರು ನೋಡಿ, ಇವ್ರು ಸರಿಯಾಗಿ ಮಾಡ್ತಿದ್ದಾರೆ ನನ್ನ ಕೆಲಸವನ್ನು, ಅವ್ರು ಮಾಡ್ತಿದ್ದಾರೆ ಇವತ್ತು. ಏನೋ ಗೊತ್ತಿಲ್ಲ ಇವತ್ತು. ಒಳ್ಳೆದಾಯ್ತು, ನಂಗೆ ಗಿಫ್ಟ್ ಸಿಗ್ಲಿಲ್ಲ ಈ ಮನುಷ್ಯನಿಂದ ಗಿಫ್ಟ್. ಎತ್ತ ಸಿಕ್ಕಿತು ಎಂತ ಲೇಟ್ ಮಾಡಿದ್ರು, ನಿದ್ದೆ ಮುಗಿಯುದಿಲ್ಲ ಅವರದ್ದು. ಐದುವರೆಗೆ ಎತ್ತು, ಮತ್ತೆ ಎಲ್ಲಿಗೆ ಕರ್ಕೊಂಡು ಹೋಗುದು? ಕರ್ಕೊಂಡು ಹೋದ್ರೆ ಅಲ್ಲಿ ಇರ್ಬೇಕಲ್ವಾ. ಬಾತ್ರೂಮ್ ಅಲ್ಲಿ ನನ್ನ ಗಿಡ ಎಲ್ಲ ತಂದು ಇಟ್ಟಿದ್ದೇನೆ ನೀರಾಕಿ. ಓಕೆ, ಹಾಗಾದ್ರೆ ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. See you all in our next vlog. Until then, take care. Bye-bye. Live, laugh and love.